ಯಾಕೆಂದ್ರೆ ಈ ನೃತ್ಯ ಒಂದು ವಿಶೇಷತೆ ಇದೆ. ಈ ನೃತ್ಯನ ನೀವು ಮತ್ತೆ ಯೂಟ್ಯೂಬ್ ನಲ್ಲಿ ನೋಡಬಹುದಾಗಿದೆ. ಮುತ್ಯಾಲ ಆರತಿ ಅಂತ ದೇವಿಗೆ ಆರತಿ ಅಂತ ಒಂದಾಗಿ ಹಾಡು ವಾಸಿ ಸಿಸ್ಟರ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಶ್ರೀಮತಿ ಕಾಮಣಿ ನಾಗಮಣಿಯವರು ಹಾಗೂ ಅವರ ತಂಗಿ ಜಯಲಕ್ಷ್ಮಿ ಅವರ ಕಂಠಸಿದ್ಧಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡು ವಿಶೇಷತೆ ಏನು ಅಂತಂದ್ರೆ ಈ ಸಿಸ್ಟರ್ಸ್ ತುಂಬಾ ರೆಕಾರ್ಡ್ಗಳನ್ನು ಹೋಲ್ಡ್ ಮಾಡಿದ್ದಾರೆ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ರೀಸೆಂಟ್ ಆಗಿ ನಾಗನಗರಜನ ಸಭೆಗೆ ಹೋಗಿ ಬಂದು ಅಲ್ಲಿ ಸಾಮೂಹಿಕ ಭಜನಾ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ 1000ಕ್ಕಿಂತ ಹೆಚ್ಚು ಜನ ಮಹಿಳೆಯರು 10 ಹಾಡುಗಳನ್ನು ಒಟ್ಟಾಗಿ ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರು. ಆ ಹಾಡುಗಳೆಲ್ಲ ಈ ಸಿಸ್ಟರ್ಸ್ ಇಂದಲೇ ರಚಿತವಾಗಿದ್ದು ರಾಗ ಸಂಯೋಜನೆ ಹಾಗೂ ಗಾಯನ ಎಲ್ಲಾನು ಅವರದೇ. ಅವರ ವಿಶೇಷತೆ ಏನು ಅಂದ್ರೆ ಈಗಾಗಲೇ ಅವರು ನಾಗಲಿಂಗರಾಜನ ಸಭಾ ಅನ್ನೋ ಒಂದು ಮ್ಯೂಸಿಕಲ್ ಇನ್ಸ್ಟಿಟ್ಯೂಷನ್ ನ ಪ್ರಾರಂಭ ಮಾಡಿದ್ದಾರೆ. 2005ರಲ್ಲಿ ಪ್ರಾರಂಭ ಮಾಡಿದಂತ ಈ ಸಂಸ್ಥೆ ಈಗಾಗಲೇ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಉಚಿತವಾಗಿ ಸಂಗೀತ ತರಬೇತಿ ಮಾಡಿ ಫಾರಿನ್ ಕಂಟ್ರೀಸ್ ಸಹ ಕಲಿಸ್ಕೊಟ್ಟಿದ್ದಾರೆ. ಅರ್ಥ ವಿದ್ಯಾರ್ಥಿಗಳು ಅವರ ಸೇವೆ ಎಷ್ಟು ಅಮೂಲ್ಯವಾಗಿದೆ ಅಂದ್ರೆ ಅವರಿಗಾಗಲೇ ಸ್ವತಃ 500+ ವಾಸ್ತವೀಯ ಕುರಿತಾದ ಹಾಡುಗಳನ್ನ ಸ್ವತಃ ರಚನೆ ಮಾಡಿ ಅವರೇ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಹಾಗೂ 100ಕ್ಕಿಂತ ಹೆಚ್ಚು ಸಾಯಿಬಾಬಾ ಕುರಿತಾದ ಹಾಡುಗಳು ಹಾಗೂ 200ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಗೀತೆಗಳನ್ನ ಹಾಡಿ ಪ್ರಸಿದ್ಧಿ ಪಡಿತಾ ಇದ್ದಾರೆ. ಇವರು ಕರ್ನಾಟಕದ ಸುಮಾರು ಎಲ್ಲ ವಿಶ್ವ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಈ ಸಿಸ್ಟರ್ಸ್ಗೆ ಮೊದಲನೇ ಅವಕಾಶ ಸಿಕ್ಕಿರುತ್ತೆ. ರೀಸೆಂಟ್ ಆಗಿ ವಾಸವಿ ಬೆಳಕೊಂಡದಲ್ಲಿ ನೋಡಿರಬಹುದು